ಮಹಾ ಸಮಸ್ಯೆಯನ್ನು ಮಹಾರಾಜರವರೆಗೂ ತಂದಿರಿ. ಹಸುಮಗುಲು ಕೇಳಿದ್ರು ಹೇಳುತ್ತಿತ್ತು. ಮೊದಲು ನೀವು ಹೇಳಿ. ಕಮಲೇ ಕಮಲೋತ್ಪತ್ತಿ. ಕಮಲದಲ್ಲಿ ಕಮಲ ಹೇಗಯ್ಯ ಹುಟ್ಟುತ್ತೆ? ನಮಗೂ ಅದೇ ಸಂದೇಹ. ಹೇಗೆ ಉತ್ಪತ್ತಿ ಆಗುತ್ತೆ? ಏನು ಕವಿಗಳೇ, ಸಮಸ್ಯೆಗೆ ಉತ್ತರ ಸಿಕ್ಕಿದೆ? ಭವಭೂತಿ, ದಂಡಿ, ಬಾಣಕವಿ, ಸಮಸ್ಯೆ ಸ್ವಲ್ಪ ಕಠಿಣವಾಗಿದೆ ಪ್ರಭು. ಮೂರು ದಿನಗಳ ಅವಧಿ ಇದ್ದರೆ ಕಂಡುಹಿಡಿಯಬಹುದು. ಮೂರು ದಿನಗಳೇನು, ಮೂರು ಸಂವತ್ಸರಗಳನ್ನು ತೆಗೆದುಕೊಳ್ಳಿ ಮಹಾರಾಜ. ಮೂರು ದಿನಗಳನ್ನು ಕಳೆದು ಮತ್ತೆ ನಾವು ಬರಬಹುದೇ? ಅಗತ್ಯವಾಗಿ. ಕಮಲೇ ಕಮಲೋತ್ಪತ್ತಿ. ಕಮಲೇ ಕಮಲೋತ್ಪತ್ತಿ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಮಾಹಿತಿ ಹಕ್ಕಿನ ಹೋರಾಟಗಾರರಾಗಬೇಕು ಅಂತಂದ್ರೆ ಮುಂದೆ ನೀವು ಮೊದಲೇ ಹೆಜ್ಜೆ ಇಡ್ರಿ ಅರಣ್ಯ ಇಲಾಖೆಯಲ್ಲಿ. ತಗೊಳ್ರಿ ಪೋಸ್ಟಲ್ ಆರ್ಡರ್. ಒಂದಿಷ್ಟು ಮಂದಿ ಒಳಗಿನವ್ರನ್ನ ಪರಿಚಯ ಮಾಡ್ಕೊಳ್ರಿ. ಹೊರಗೆ ಬಂದು ಕರೀರಿ. ಮಾಹಿತಿಯನ್ನ ಕೇಳೇ ಕೇಳ್ತೀರಿ ನೀವು, ಸಿಕ್ಕೇ ಸಿಗ್ತವೆ. ಯಾಕಂದ್ರೆ ಇಲ್ಲಿ ಡಿವೈಡ್ ಅಂಡ್ ರೂಲ್, ಒಬ್ರನ್ನ ಕಂಡ್ರೆ ಒಬ್ರು ಆಗೋದಿಲ್ಲ. ಅರಣ್ಯ ಇಲಾಖೆ ಗಬ್ಬೆದ್ದು ಹೋಗಿದ್ದೆ ಈ ಸಾಮರಸ್ಯ ಇಲ್ಲದ ಸಾಮರಸ್ಯ ಕೊರತೆಯಿಂದ. ವೀಕ್ಷಕರು ಅವ್ರನ್ನ ಕಂಡ್ರೆ ಇವ್ರಿಗೆ ಆಗಂಗಿಲ್ಲ, ಇಲ್ಲಿ ಇವ್ರನ್ನ ಕಂಡ್ರೆ ಅವ್ರಿಗೆ ಆಗಂಗಿಲ್ಲ. ಎಲ್ಲರೂ ದುಂಡುಗಾಗಿದ್ದಾರೆ. ಇಲ್ಲಿ ಮಾಹಿತಿ ಹಕ್ಕುದಾರರು ಮಾತ್ರ ಮಾಹಿತಿಯನ್ನ ಕೇಳ್ತಾರೆ. ಮಾಹಿತಿ ಸಿಗಬೇಕಂದ್ರೆ ಸ್ವಲ್ಪ ಕಷ್ಟ. ಕೇಳಿರೋ ಮಾಹಿತಿ ಕೆಲವೊಂದಿದಾವಲ್ಲ, ಬಹಳ ಕೊಡುವುದು ಕಷ್ಟನೋ ಅಥವಾ ಕೊಟ್ಟ ಮೇಲೆ ಇಲ್ಲಿ ಕಾಡ್ತಾರೋ ಏನೋ ಒಂದು ಆಗ್ತದೆ ಟೆಕ್ನಿಕಾಲಿಟಿ ಅನ್ನೋ ಅರ್ಥದಲ್ಲಿ. ಇನ್ನು ಲೋಕಾಯುಕ್ತರ ಹೆಗಲ ಮೇಲೆ ಬಂದೂಕು ಇಟ್ಕೊಂಡು ಹೊಡೆಯೋದು ಬೇರೆ, ಅದು ಬೇರೆ. ಸಂಜೆ ಭೇಟಿಯಾಗೋದು ಬೇರೆ. 30 ಮಗ್ಗಿ ಹೇಳುವಾಗ ಅಲ್ಲಿ ಕೂತ್ಕೊಂಡು ಮಾತಾಡೋದು ಬೇರೆ. ಎಲ್ಲವನ್ನ ಗರುಡ ತನ್ನ ದೃಷ್ಟಿಯಲ್ಲಿ ನೋಡ್ತಾನೆ ಇದೆ ಗರುಡ ನೋಟದಲ್ಲಿ. ರಿಟೈರ್ ಆದವ್ರನ್ನ ಹಿಡ್ಕೊಳ್ರಿ, ಮಾಹಿತಿ ಸಿಗ್ತವೆ. ಇನ್ನೊಬ್ಬನ ಹಿಡ್ಕೊಳ್ರಿ. ಎಲ್ಲವನ್ನ ನೀವು ಹಾಕ್ತಾ ಹೋಗ್ರಿ. ಒಂದೊಂದು ವರ್ಷ ಸುಮ್ಮನಿರ್ರಿ. ಎಲ್ಲೆಲ್ಲಿಂದ ಏನೇನು ಬರ್ತಾವೆ ನಿಮಗೆ ಸುಮ್ಮನೆ ಇದ್ದು ಬಿಡಿ. ಹೇಳ್ತಾರಲ್ಲ ತಗೊಳ್ರಿ, ನಾ ಹೇಳಿದೆ 10 ಕಾಪೀಸ್ ಅಂತೇಳಿ ಹೇಳ್ತಿರ್ತಾರಲ್ಲ. ಇದು ಮಾಡೋವಾಗ 10 ರೂಪಾಯಿ ಬ್ಲ್ಯಾಕ್ ಟಿಕೆಟ್ ತಗೊಳ್ರಿ, 10 ರೂಪಾಯಿ ಪೋಸ್ಟಲ್ ಆರ್ಡ್ರ್ ತಗೊಳ್ರಿ, 20,000 ರೂಪಾಯಿ ಅನ್ನೋ ಲೆಕ್ಕಕ್ಕೆ ಬಂದ್ಬಿಡ್ತು. ಹೋರಾಟ ಇರಲಿ, ಈ ಅದ್ಭುತವಾದ ಮಾಹಿತಿ ಹಕ್ಕಿನ ಹೋರಾಟದಲ್ಲೇ ಇರಲಿ, ಹಾರಾಟ ಆಗಬಾರ್ದು ಅಂತ ಹೇಳ್ತಾ ಇಲ್ಲಿ ನಾವು ಈ ಒಂದು ಅದ್ಭುತವಾದ ಈ ಮಾಹಿತಿ ಹಕ್ಕಿನ ಆಟದ ಅನಾವರಣವನ್ನು ನಿಮ್ಮ ಮುಂದೆ ವಿಶೇಷವಾಗಿ ಈ ಅರಣ್ಯ ಇಲಾಖೆಯ ಈ ಆಟವನ್ನು ನಿಮಗೆ ತೋರಿಸ್ತೇವೆ. ಕಮಲೇ ಕಮಲೋತ್ಪತ್ತಿ. ನಮಸ್ಕಾರ.